ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಾನ್ಸೂನ್ ಮಳೆಯನ್ನ ಸ್ವಾಗತಿಸೋದಕ್ಕೆ ಕೇರಳ ಸಿದ್ಧ ಆಗಿದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಮಾನ್ಸೂನ್ ಮಾರುತಗಳು ಕೇರಳವನ್ನು ಪ್ರವೇಶ ಮಾಡುತ್ತವೆ. ಅದಾದ ಒಂದೆರಡು ದಿನಗಳಲ್ಲಿ ಮಾನ್ಸೂನ್ ಕರ್ನಾಟಕವನ್ನು ಪ್ರವೇಶ ಮಾಡಲಿದ್ದು, ಜೂನ್ ಮೊದಲ ವಾರದ ಬಳಿಕ ಉತ್ತರ ಭಾರತಕ್ಕೆ ಕೂಡ ಮಳೆ ತಂಪೇರಲಿದೆ. ಈಗಾಗಲೇ ರೀಮಲ್ ಚಂಡಮಾರುತದ ಪ್ರಭಾವದಿಂದ ಪೂರ್ವ ಕರಾವಳಿ ತೀರದ ರಾಜ್ಯಗಳಲ್ಲಿ ತಾಪಮಾನ ಕುಸಿದಿದ್ದು, ಬಂಗಾಳ ಹಾಗೂ ಬಾಂಗ್ಲಾದೇಶಗಳಲ್ಲಿ ರೀಮಲ್ನ ಅಬ್ಬರ ಹೆಚ್ಚಾಗಿದೆ. ಈ ಸಂದರ್ಭದಲ್ಲೇ ಭಾರತೀಯ ಹವಾಮಾನ ಇಲಾಖೆ ಸಂತಸದ ಸುದ್ದಿಯೊಂದನ್ನು ಹಂಚಿಕೊಂಡಿದ್ದು, ರೀಮಲ್ ಚಂಡಮಾರುತದಿಂದ ಮಾನ್ಸೂನ್ ಮಳೆಗೆ ಯಾವುದೇ ಸಮಸ್ಯೆ ಇಲ್ಲ, ಹೀಗಾಗಿ ನಿರೀಕ್ಷೆಗೂ ಮೀರಿದ ಮಳೆ ಆಗಲಿದೆ ಅಂತ IMD ಮಾಹಿತಿಯನ್ನು ಕೊಟ್ಟಿದೆ. ಹಾಗಾದರೆ ಈ ಬಾರಿ ಮಳೆ ಎಷ್ಟರ ಮಟ್ಟಿಗೆ ಬೀಳುತ್ತೆ? IMD ಮಾಹಿತಿಯಲ್ಲಿ ಏನಿದೆ, ಈ ಮುಂಗಾರು ಭಾರತದ GDPಗೆ ಹೇಗೆ ಕೊಡುಗೆಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮುಂಗಾರು ಮಳೆಯ ಬಗ್ಗೆ ಮಾಹಿತಿಯನ್ನು ನೋಡೋದಕ್ಕೂ ಮುನ್ನ ಮೊದಲಿಗೆ ರೀಮಲ್ ಚಂಡಮಾರುತದ ಅಬ್ಬರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ರೀಮಲ್ನ ಕಾರಣದಿಂದ ಪಶ್ಚಿಮ ಬಂಗಾಳ, ಒಡಿಸ್ಸಾ, ಅಸ್ಸಾಂ, ಈಶಾನ್ಯ ರಾಜ್ಯಗಳು ಹಾಗೂ ಬಾಂಗ್ಲಾದೇಶಗಳಲ್ಲಿ ಭಾರೀ ಪ್ರಮಾಣದ ಮಳೆಯಾಗಿದೆ. ಮಿಜೋರಾಂನಲ್ಲಿ ಚಂಡಮಾರುತದ ಪ್ರಭಾವದಿಂದ ಭಾರೀ ಮಳೆ ಆಗ್ತಾ ಇದ್ದು, ಅಲ್ಲಿ ಕಲ್ಲು ಕ್ವಾರಿಯೊಂದು ಕುಸಿದು ಬಿದ್ದಿದೆ. ಅದರಲ್ಲಿ ಕೆಲಸ ಮಾಡ್ತಿದ್ದವರ ಪೈಕಿ 17 ಮಂದಿಯ ದೇಹಗಳು ಸಿಕ್ಕಿವೆ. ಇನ್ನೂ ಎಷ್ಟು ಮಂದಿ ಅಲ್ಲಿ ಮೃತಪಟ್ಟಿದ್ದಾರೆ ಅನ್ನೋದನ್ನು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿದ್ದ ಮಳೆಯ ಕಾರಣದಿಂದ 6-7 ಮಂದಿ ಮೃತಪಟ್ಟಿದ್ದು, ಬಾಂಗ್ಲಾದೇಶದಲ್ಲಿ ಸಾವಿನ ಸಂಖ್ಯೆ 13 ಮುಟ್ಟಿದೆ. ಸುಮಾರು 35,000 ಹೆಚ್ಚು ಮನೆಗಳು ಮತ್ತು 35,00,000 ಮಂದಿ ಈ ಚಂಡಮಾರುತದಿಂದ ಅಲ್ಲಿ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ. ಹೀಗಾಗಿ ಈ ಚಂಡಮಾರುತದ ಸಮಯದಲ್ಲಿ ಜನ ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು May 29 ಬಳಿಕ ರೀಮಲ್ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದ್ದು, ಆ ನಂತರದಲ್ಲಿ ಮುಂಗಾರು ಮಾರುತಗಳು ಭಾರತದ ಕರಾವಳಿಗೆ ಅಪ್ಪಳಿಸುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಕಳೆದ ಬಾರಿ ಅರಬ್ಬಿ ಸಮುದ್ರದಲ್ಲಿ ಕಾಣಿಸಿಕೊಂಡ ಬಿಪರ್ಜೋಯ್ ಎನ್ನುವ ಚಂಡಮಾರುತ ಭಾರತಕ್ಕೆ ಮುಂಗಾರು ಮಾರುತಗಳ ಆಗಮನವನ್ನೇ ನಿಧಾನ ಮಾಡಿತ್ತು. ಅಲ್ಲದೆ ಕಳೆದ ಬಾರಿ ಮುಂಗಾರು ಮಳೆ ಹಾಳಾಗೋದಕ್ಕೆ ಕೂಡ ಈ ಬಿಪರ್ಜೋಯ್ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿತ್ತು. ಈ ಬಾರಿ ಕೂಡ ಮುಂಗಾರಿನ ಪ್ರಾರಂಭದಲ್ಲಿ ಕಾಣಿಸಿಕೊಂಡಿರುವ ಈ ರೀಮಲ್ ಹೆಸರಿನ ಚಂಡಮಾರುತ ಸಮಸ್ಯೆಯನ್ನು ಉಂಟು ಮಾಡಿಬಿಡುತ್ತಾ ಅನ್ನೋ ಭಯ ಇತ್ತು. ಆದರೆ ಭಾರತದ ಬಹುಪ್ರದೇಶದಿಂದ ಬಹಳಷ್ಟು ದೂರದಿಂದ ಇದು ಹಾದು ಬಂದು ಕರಾವಳಿಗೆ ಅಪ್ಪಳಿಸಿರುವುದರಿಂದ ಈ ಬಾರಿಯ ಮುಂಗಾರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅನ್ನೋ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಡ್ತಾ ಇದೆ. ಇನ್ನು ಈ ಬಾರಿಯ ಮುಂಗಾರು ಮಾರುತಗಳು ಕೇರಳಕ್ಕೆ June 1 ಮೊದಲೇ ಆಗಮಿಸುವ ಸಾಧ್ಯತೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. May 31 ಅಥವಾ June 1 ಒಳಗೆ ಮುಂಗಾರು ಕೇರಳವನ್ನು ತಲುಪಲಿದೆ. ಈಗಾಗಲೇ ಮಾನ್ಸೂನ್ ಪೂರ್ವ ಮಳೆ ಸಖತ್ತಾಗಿ ಬಿದ್ದಿರೋ ಕಾರಣದಿಂದ ಮುಂಗಾರು ಮಳೆ ಕೂಡ ಅತ್ಯುತ್ತಮವಾಗಿರುತ್ತೆ ಅನ್ನೋ ಭವಿಷ್ಯವನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಈ ಬಾರಿ ಜೂನ್ನಿಂದ ಸೆಪ್ಟೆಂಬರ್ವರೆಗಿನ ಮಳೆಯಲ್ಲಿ 6% ಹೆಚ್ಚುವರಿ ಮಳೆಯಾಗಲಿದ್ದು 87 cm ಅಧಿಕ ಪ್ರಮಾಣದ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದರೆ ಈ ಬಾರಿ ಈಶಾನ್ಯ ಭಾರತದಲ್ಲಿ ಮಳೆಯ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಅಂತ ಕೂಡ ಹವಾಮಾನ ಇಲಾಖೆ ಹೇಳಿದೆ. ಆದರೆ ಪೂರ್ವ ಮತ್ತು ಉತ್ತರ ಭಾರತದ ರಾಜ್ಯಗಳಲ್ಲಿ ಸಾಮಾನ್ಯ ವಾಡಿಕೆ ಮಳೆ ಆದರೆ ಮಧ್ಯ ಭಾರತ, ಪಶ್ಚಿಮ ಹಾಗೂ ದಕ್ಷಿಣ ಭಾರತದಲ್ಲಿ ಮುಂಗಾರು ಅತ್ಯುತ್ತಮವಾಗಿರಲಿದೆ ಅನ್ನೋ ಮಾಹಿತಿಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಈ ಬಾರಿ ಹವಾಮಾನ ಇಲಾಖೆ ಇಷ್ಟೊಂದು ಕಾನ್ಫಿಡೆಂಟಾಗಿ ಮಳೆ ಬಂದೇ ಬರುತ್ತೆ, ಅದಕ್ಕೆ ಯಾವ ಚಂಡಮಾರುತದಿಂದಲೂ ಏನು ಸಮಸ್ಯೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಕಾರಣ, ಈ ಬಾರಿ ಎಲ್ನಿನೋ ನ್ಯೂಟ್ರಲ್ ಕಂಡೀಷನ್ನಲ್ಲಿದ್ದು ಲಾನಿನ ಆದ ಕಂಡೀಷನ್ ಉತ್ತಮವಾಗಿದೆ ಅನ್ನೋದು. ಇದರ ಜೊತೆಗೆ ಇಂಡಿಯನ್ ಓಷನ್ ಡಿಪೋಲ್ ಕೂಡ ನ್ಯೂಟ್ರಲ್ ಕಂಡೀಷನ್ನಲ್ಲೇ ಇದೆ. ಹೀಗಾಗಿ ಈ ಬಾರಿ ಭಾರತದಲ್ಲಿ ಉತ್ತಮ ಮಳೆ ಆಗಬಹುದು ಅನ್ನೋ ನಿರೀಕ್ಷೆಯನ್ನು ಇಂಡಿಯನ್ ಮೆಟ್ರೋಲಜಿ ಡಿಪಾರ್ಟ್ಮೆಂಟ್ ಇಟ್ಕೊಂಡಿದೆ. ಇನ್ನು ಈಗಾಗಲೇ ಸುರಿದಿರೋ ಮುಂಗಾರು ಪೂರ್ವ ಮಳೆ ಬೇಸಿಗೆಯ ಬಿಸಿಲಿನಿಂದ ತತ್ತರಿಸಿ ಹೋಗಿದ್ದವರಲ್ಲಿ ಖುಷಿಯನ್ನು ತಂದಿದೆ. ರೈತರ ಮುಖದಲ್ಲಿ ಈಗಾಗಲೇ ಹರ್ಷ ಕಂಡು ಬರ್ತಾ ಇದೆ. ಮೈಸೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಈಗಾಗಲೇ ಕೃಷಿ ಚಟುವಟಿಕೆಗಳು ಶುರುವಾಗಿವೆ. ಕೆಲ ಕಡೆಗಳಲ್ಲಿ ಮಳೆ ಇನ್ನೂ ಕಣ್ಣಾಮುಚ್ಚಾಲೆ ಆಡ್ತಾ ಇರೋದನ್ನು ಬಿಟ್ಟರೆ ಬಹುತೇಕ ಭಾಗದಲ್ಲಿ ಮುಂಗಾರು ಪೂರ್ವ ಮಳೆ ಉತ್ತಮವಾಗಿ ಬಿದ್ದಿದೆ. ಹೀಗಾಗಿ ಈ ಬಾರಿ ಕೃಷಿಯ ಮೇಲೆ ಹೆಚ್ಚಿನ ನಿರೀಕ್ಷೆಗಳು ಕೂಡ ಉಂಟಾಗ್ತಾ ಇವೆ. ಗೆಳೆಯರೆ, ಮುಂಗಾರು ಮಳೆ ಬಂದರೆ ಕೃಷಿಯ ಇಳುವರಿ ಉತ್ತಮವಾಗುತ್ತೆ. ಈ ದೇಶದಲ್ಲಿ ಕೃಷಿಯನ್ನು ನಂಬಿರೋರ ಸಂಖ್ಯೆ 58% ಹೆಚ್ಚಿದೆ. ಅಲ್ಲದೆ ದೇಶದಲ್ಲಿ 50 crore ಅಧಿಕ ಮಂದಿಗೆ ಉದ್ಯೋಗವನ್ನು ಕೊಟ್ಟಿರೋದು ಇದೇ ಕೃಷಿ. ಹೀಗಾಗಿ ಮಳೆ ಚೆನ್ನಾಗಾದರೆ ಕೃಷಿ ಕೂಡ ಚೆನ್ನಾಗಾಗತ್ತೆ.
ಇಲ್ಲಿ ಉತ್ತಮ ಫಸಲು ಬಂದರೆ ಭಾರತದ GDPಗೆ ಕೂಡ ಅದರಿಂದ ಹೆಚ್ಚು ಆದಾಯ ಸಿಗುತ್ತೆ. ಗೆಳೆಯರೆ, ಭಾರತದ GDPಗೆ ಕೃಷಿಯ ಕೊಡುಗೆ ಸರಾಸರಿ ಶೇಕಡ 20%. 2021-22 ಭಾರತದ GDPಗೆ ಶೇಕಡ 18% ಕೊಡುಗೆಯನ್ನು ಕೊಡ್ತಾ ಇದ್ದ ಕೃಷಿ 2023 15%ಗೆ ಕುಸಿತು. ಅಂದರೆ ಒಂದು ಬಾರಿ ಮಳೆ ಕೈಕೊಟ್ಟ ಕಾರಣಕ್ಕೆ ಶೇಕಡ 3% ಆದಾಯದ ನಷ್ಟ ಉಂಟಾಯಿತು. ಆದರೆ ಈ ಬಾರಿ ಉತ್ತಮ ಮಳೆಯ ನಿರೀಕ್ಷೆ ಇರುವುದರಿಂದ ಕೃಷಿ ಉತ್ಪನ್ನಗಳು ಹಾಗೂ ಕೃಷಿಯ ಮೇಲೆ ಆಧಾರಪಟ್ಟಿರುವ ಹೈನುಗಾರಿಕೆ, ಸೆರಿಕಲ್ಚರ್, ತೋಟಗಾರಿಕೆ ಸೇರಿದ ಹಾಗೆ ಎಲ್ಲ ವಲಯಗಳು ಕೂಡ ಉತ್ತಮವಾಗಿರಲಿವೆ ಅಂತ ಹೇಳಲಾಗ್ತಾ ಇದೆ. ದೇಶದಲ್ಲಿ ಕೃಷಿ ಚೆನ್ನಾಗಾದರೆ ದೇಶದ GDPಗೆ ಅದರ ಕೊಡುಗೆ ಕೂಡ ಹೆಚ್ಚಾಗುತ್ತೆ. ಗೆಳೆಯರೆ, ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂದರೆ ಈ ದೇಶದಲ್ಲಿ ಶೇಕಡ 58%ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿರುವ ಕೃಷಿ ಕ್ಷೇತ್ರ ಏನಿದೆ ಅದು ನಮ್ಮ GDPಗೆ ಕೊಡ್ತಾ ಇರೋ ಕೊಡುಗೆ ಶೇಕಡ 20% ಮಾತ್ರ. ಅಂದರೆ ಕೃಷಿ ಕ್ಷೇತ್ರದಲ್ಲಿ ನಾವು ಸಾಧಿಸಬೇಕಾದಷ್ಟು ಪ್ರಗತಿಯನ್ನು ಸಾಧಿಸೋದಕ್ಕೆ ಇವತ್ತಿಗೂ ಕೂಡ ಸಾಧ್ಯ ಆಗಿಲ್ಲ. ನಮ್ಮ ಕೃಷಿ ಪದ್ಧತಿಯನ್ನು ಮತ್ತಷ್ಟು ಆಧುನೀಕರಣಗೊಳಿಸಿಕೊಳ್ಳಬೇಕಾದ ಮತ್ತು ತಂತ್ರಜ್ಞಾನ ಹಾಗೂ ಪರಿಣತಿಯನ್ನು ಹೆಚ್ಚು ಮಾಡಿಕೊಂಡು ಕೃಷಿ ಕ್ಷೇತ್ರದಲ್ಲಿ ಕೌಶಲ್ಯಾಭಿವೃದ್ಧಿಯ ಕಡೆಗೆ ನಾವು ಇನ್ನಷ್ಟು ಗಮನ ಕೊಡಬೇಕಾದ ಅಗತ್ಯ ಇದೆ. ಇಂಥ ಸಂದರ್ಭದಲ್ಲಿ ನಮಗೆ ಮಳೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಭಾರತದ ಕೃಷಿ ಕ್ಷೇತ್ರ ಏನಿದೆ ಅದು ನೀರಾವರಿ ವ್ಯವಸ್ಥೆಗಳ ಮೇಲೆ ಎಷ್ಟು ಆಧಾರಪಟ್ಟಿದೆಯೋ ಅದಕ್ಕಿಂತ ಹೆಚ್ಚು ಪ್ರಮಾಣದ ಕೃಷಿ ಭೂಮಿ ಮಳೆಯ ಮೇಲೆ ಆಧಾರಪಟ್ಟಿದೆ. ಹಾಗೆ ನೀರಾವರಿ ಪ್ರದೇಶಗಳ ಕೃಷಿ ಏನಿದೆ ಅಲ್ಲಿ ಕೂಡ ನೀರು ಸಿಗಬೇಕು ಅಂದರೆ ಮಳೆ ಬರಲೇಬೇಕಾಗುತ್ತೆ. ಹೀಗಾಗಿ ಭಾರತದ ಮಟ್ಟಿಗೆ ಮಳೆ ಅನ್ನೋದು, ಅದರಲ್ಲೂ ಮುಂಗಾರು ಮಳೆ ಅನ್ನೋದು ಚೆನ್ನಾಗಾಗಬೇಕು. ಹಾಗಾಗದೆ ಹೋದರೆ ಇಲ್ಲಿ ಎಲ್ಲವೂ ಕೂಡ ಏರುಪೇರಾಗೋ ಸಾಧ್ಯತೆಗಳಿರುತ್ತವೆ. ಗೆಳೆಯರೆ, ನಿಮಗೆ ಗೊತ್ತಿದೆ ಭಾರತದಲ್ಲಿ ಜನಸಂಖ್ಯೆ ಈಗಾಗಲೇ 142 crore ದಾಟಿದೆ. ಇಷ್ಟೊಂದು ಜನಕ್ಕೆ ಆಹಾರವನ್ನು ಒದಗಿಸುವ ಜವಾಬ್ದಾರಿ ಇವತ್ತು ರೈತರ ಹೆಗಲು ಮೇಲಿದೆ. ಸದ್ಯದ ಲೆಕ್ಕಾಚಾರದ ಪ್ರಕಾರ ಭಾರತಕ್ಕೆ ಪ್ರತಿ ವರ್ಷ ಕಡಿಮೆ ಅಂದರೂ ಕೂಡ 291 million tons ಆಹಾರ ಬೇಕು. ಇವತ್ತು ಪ್ರತಿ ವ್ಯಕ್ತಿಗೂ ಕೂಡ ಪ್ರತಿ ತಿಂಗಳು 16.7 kg ಆಹಾರದ ಅಗತ್ಯ ಇರುತ್ತೆ. ಇದು 2050 ಹೊತ್ತಿಗೆ ಕ್ರಮವಾಗಿ 377 million tons ಹಾಗೂ 19.9 kg. ಇದರಲ್ಲಿ ಅಕ್ಕಿ, ಗೋಧಿ, ರಾಗಿ, ಜೋಳ, ಬೇಳೆ, ಕಾಳುಗಳು, ತರಕಾರಿ, ಸೊಪ್ಪು ಇವೆಲ್ಲ ಕೂಡ ಸೇರಿಕೊಳ್ಳುತ್ತವೆ. ಆದರೆ ಪ್ರತಿ ವರ್ಷ ಇಷ್ಟೊಂದು ಪ್ರಮಾಣದಲ್ಲಿ ಆಹಾರವನ್ನು ಬೆಳಿಬೇಕು ಅಂದರೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕು. ಅಂತರ್ಜಲವನ್ನು ನಾವು ಎಷ್ಟು ಅಂತ ಬಳಸೋದಕ್ಕೆ ಸಾಧ್ಯ ಆಗುತ್ತೆ? ಈಗಾಗಲೇ ನಮ್ಮ ಬಹುತೇಕ ಕೊಳವೆ ಬಾವಿಗಳು 1000 feet ಆಳವನ್ನು ಕೂಡ ದಾಟಿವೆ. ನಾವು ಕೂಡ ಜನ ಹೆಂಗೆ ಅಂದರೆ ಅಂತರ್ಜಲವನ್ನು ಹೀರಿಬಿಡೋ ಕಡೆ ನಮಗಿರೋ ಆಸಕ್ತಿ ಆ ನೀರನ್ನು ಮರುಪೂರಣ ಮಾಡುವ ಕಡೆಗೆ ಖಂಡಿತ ಇರುವುದಿಲ್ಲ. ಇವತ್ತು ಯಾರಿಗೂ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡುವ, ಬೋರ್ವೆಲ್ಗಳ ಬಳಿ ಮರುಪೂರಣಕ್ಕೆ ವ್ಯವಸ್ಥೆ ಮಾಡುವ, ಮಳೆ ನೀರು ಕೊಯ್ಲು ಮಾಡುವ ಬಗ್ಗೆ ಆಸಕ್ತಿನೇ ಇಲ್ಲ. ನೀರಿನ ಬಗ್ಗೆ ಜವಾಬ್ದಾರಿಯಿಂದ ವರ್ತಿಸೋದನ್ನು ನಾವು ಇವತ್ತಿಗೂ ಕಲ್ತಿಲ್ಲ. ಆದರೂ ನಮ್ಮ ಬೋರುಗಳಲ್ಲಿ 1000 feet ಆಳದಲ್ಲೂ ನೀರಿನ್ನೂ ಯಾಕಿದೆ ಅಂದರೆ ಎಲ್ಲೋ ಕೆರೆ ತುಂಬಿರುತ್ತೆ, ಮತ್ತೆಲ್ಲೋ ಮಳೆಯಾದಾಗ ಭೂಮಿಯ ಆಳ ಸೇರಿದ ನೀರು ಅಲ್ಲಿ ಸೆಲೆಯಾಗಿ ಹರಿತಾ ಇರುತ್ತೆ. ಹೀಗಾಗಿ ಆ ನೀರು ನಮಗೆ ಸಿಗ್ತಾ ಇದೆ. ಅದೇ 1-2 years ಮಳೆ ಬೀಳಲಿಲ್ಲ ಅಥವಾ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ಈ ನೀರು ಕೂಡ ಒಣಗಿ ಸಂಪೂರ್ಣವಾಗಿ ಅಂತರ್ಜಲನೇ ಇಲ್ಲದ ಪರಿಸ್ಥಿತಿಗೆ ನಾವು ತಲುಪಿಬಿಡ್ತೀವಿ. ಕಳೆದ ವರ್ಷ ಮಳೆಯ ಕೊರತೆ ಇದ್ದಿದ್ದರಿಂದ ಸಾಕಷ್ಟು ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿದ್ದನ್ನು ನೋಡಿದ್ದೀವಿ. ಹಾಗೆ ರಾಜ್ಯದ ಡ್ಯಾಮ್ಗಳ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡಿದ್ದೀವಿ. ಇದರ ನಡುವೆ ನದಿ ನೀರು ವಿವಾದಗಳು ಬೇರೆ ನಮ್ಮನ್ನು ಕಾಡುತ್ತವೆ. ಇಲ್ಲಿ ಕುಡಿಯೋದಕ್ಕೆ ಕೂಡ ನೀರನ್ನು ಉಳಿಸದೆ ತಮ್ಮ ಪಾಲಿನ ನೀರನ್ನು ಕೊಟ್ಟುಬಿಡಿ ಅಂತ ಕುತ್ತಿಗೆ ಮೇಲೆ ಕೂತ್ಕೊಳ್ಳೋರು ನಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ಹೀಗಿರುವಾಗ ಮಳೆ ಚೆನ್ನಾಗಿ ಆಗದೇ ಇದ್ದರೆ ಡ್ಯಾಮ್ಗಳಿದ್ದರೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಇನ್ನು ನಮ್ಮಲ್ಲಿನ ಎಲ್ಲ ನದಿಗಳು ಉತ್ತರ ಭಾರತದ ನದಿಗಳಂತೆ ಸದಾ ಹರಿಯುವ ಜೀವನದಿಗಳಲ್ಲ. ಉತ್ತರ ಭಾರತದಲ್ಲಿ ಹರಿಯುವ ನದಿಗಳಿಗೆ ಹಿಮಾಲಯದ ಮಂಜು ಕರಗಿ ನೀರು ಸಿಗುತ್ತೆ. ಆದರೆ ದಕ್ಷಿಣ ಭಾರತದಲ್ಲಿನ ಹಾಗೂ ಮಧ್ಯ ಭಾರತದಲ್ಲಿನ ನದಿಗಳಿಗೆ ಆ ಅದೃಷ್ಟ ಕೂಡ ಇಲ್ಲ. ಹೀಗಾಗಿ ನಮಗೆ ಮಳೆ ಬಂದರೆ ಮಾತ್ರ ನೀರು, ಮಳೆ ತುಂಬ ಚೆನ್ನಾಗಿ ಆದಾಗ ಮಾತ್ರ ನಮ್ಮ ನದಿಗಳಲ್ಲಿ ಕೂಡ ಸಮೃದ್ಧವಾಗಿ ನೀರು ಹರಿಯುತ್ತೆ. ಹೀಗಾಗಿ ನಮಗೆ ಮುಂಗಾರು ಮಳೆ ಅನ್ನೋದು ಅತ್ಯವಶ್ಯಕ. ಇನ್ನು ನಾನು ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಹೆಚ್ಚಿನ ರೈತರು ಮಳೆ ಆಧಾರಿತ ಕೃಷಿಯನ್ನೇ ನಂಬಿಕೊಂಡಿದ್ದಾರೆ. ಕೆಲ ಕಡೆಗಳಲ್ಲಿ ಮಾತ್ರ ನೀರಾವರಿ ಉತ್ತಮವಾಗಿದ್ದು ಇನ್ನುಳಿದ ಕಡೆಗಳಲ್ಲಿ ಮಳೆ ಬಂದರೆ ಅಷ್ಟೇ ಬೆಳೆ ಅನ್ನೋ ಪರಿಸ್ಥಿತಿ ಇದೆ. ಹೀಗಾಗಿ ಮುಂಗಾರು ಮಳೆ ಅನ್ನೋದು ದೇಶದ ಅನ್ನದಾತನಿಗೆ ವರವಾಗಿ ಕಾಣಿಸುತ್ತೆ. ಸದ್ಯಕ್ಕೇನೋ ಮುಂಗಾರು ಮಳೆ ಆಶಾದಾಯಕವಾಗಿ ಕಾಣ್ತಾ ಇದೆ. ಮೇ ತಿಂಗಳಲ್ಲೇ ಜಲಾಶಯಗಳಿಗೆ ನೀರು ಹರಿದು ಬರುವಷ್ಟು ಮಳೆ ಆಗಿದೆ. ಇದೇ ಮಳೆ ಇನ್ನು 3-4 months ಹೀಗೆ ಬಿದ್ದರೆ ರಾಜ್ಯ ಸುಭಿಕ್ಷ ಆಗುತ್ತೆ. ಹಾಗಲ್ಲದೆ ಇದ್ದರೆ ಮತ್ತದೇ ನೀರಿಗಾಗಿ ಕಿತ್ತಾಟ, ಜನರ ತೊಳಲಾಟ.
ಇನ್ನು ಮುಂಗಾರು ಮಾರುತ ಬೆಂಗಳೂರಿಗೆ ಬರೋದು ಯಾವಾಗ ಅನ್ನೋದಕ್ಕೆ ಕೂಡ ಹವಾಮಾನ ಇಲಾಖೆ ಉತ್ತರವನ್ನು ಕೊಟ್ಟಿದೆ. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ಹವಾಮಾನ ಇಲಾಖೆಯ ತಜ್ಞ ಸಿ ಎಸ್ ಪಾಟೀಲ್, ರಾಜ್ಯದಲ್ಲಿ ಜೂನ್ ಮೊದಲ ವಾರದಲ್ಲಿ ಮಳೆ ಆರಂಭ ಆದರೂ ಕೂಡ ಬೆಂಗಳೂರಲ್ಲಿ ಜೂನ್ 13-14 ನಡುವೆ ಮುಂಗಾರು ಆಗಮಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇದನ್ನು ವಿಶೇಷವಾಗಿ ಯಾಕೆ ಹೇಳ್ತಾ ಇರೋದು ಅಂದರೆ, ಮೊನ್ನೆ ಬಿದ್ದ ಮಳೆಗೆ ಬೆಂಗಳೂರಿನ ರಸ್ತೆಗಳು ತುಂಬೋಗಿದ್ವು, ಫ್ಲೈಓವರ್ಗಳ ಮೇಲೆ ನೀರು ನಿಂತಿತ್ತು, ಅಂಡರ್ಪಾಸ್ಗಳಲ್ಲಿ ಕಾಲಿಡೋದಕ್ಕೆ ಜಾಗ ಇಲ್ಲದ ಹಾಗೆ ವಾಹನಗಳೇ ಮುಳುಗೋಗೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಒಂದಷ್ಟು ಕಡೆಗಳಲ್ಲಿ ಮನೆಗಳಿಗೆ ಕೂಡ ನೀರು ನುಗ್ಗುವ ಪರಿಸ್ಥಿತಿ ಉಂಟಾಗಿತ್ತು. ಈಗ 13-14 ನಡುವೆ ಬೆಂಗಳೂರಿಗೆ ಮುಂಗಾರು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ನಂತರ ಒಂದಷ್ಟು ದಿನ ಬೆಂಗಳೂರಲ್ಲಿ ಸತತವಾಗಿ ಮಳೆ ಬೀಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ BBMPಯ ಮಹಾಪ್ರಭುಗಳೇನಿದ್ದಾರೆ, ಅವರು ಒಂದು ಸ್ವಲ್ಪ ಬೆಂಗಳೂರಿನ ರಸ್ತೆಗಳ ಕಡೆಗೆ, ರಾಜಕಾಲುವೆಗಳ ಕಡೆಗೆ, ನೀರು ಹರಿದೋಗೋ ಕಡೆಗೆ ಒಂದಷ್ಟು ಗಮನ ಕೊಟ್ಟು ಇಲ್ಲಿ ನೀರು ನಿಲ್ಲದ ಮತ್ತು ಮನೆಗಳ ಒಳಗೆ ನೀರು ನುಗ್ಗದ ಹಾಗೆ ವ್ಯವಸ್ಥೆ ಮಾಡ್ತಾರೇನೋ ಅನ್ನೋ ಆಸೆಯಿಂದ ಈ ಮಾಹಿತಿಯನ್ನು ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಹಾಗೆ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈಗೆ ಜೂನ್ 10-11 ನಡುವೆ ಮುಂಗಾರು ಪ್ರವೇಶಿಸಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಒಟ್ಟಲ್ಲಿ ಈ ಬಾರಿ ಮುಂಗಾರು ಅತ್ಯುತ್ತಮವಾಗಿರಲಿದೆ ಅನ್ನೋ ಆಶ್ವಾಸನೆಯಂತೂ ಸಿಕ್ಕಿದೆ. ಇನ್ನು ನಾವೆಲ್ಲ ಸದ್ಯಕ್ಕೆ ಹೀಟ್ ವೇವ್ನಿಂದ ಪಾರಾಗಿದ್ದೀವಿ. ಮಳೆ ಬೇಸಿಗೆಯ ಉಷ್ಣಾಂಶವನ್ನು ಕಡಿಮೆ ಮಾಡಿದೆ, ಆದರೆ ಉತ್ತರ ಭಾರತದಲ್ಲಿ ಇನ್ನೂ ಕೂಡ ಹೀಟ್ ವೇವ್ನ ಸಮಸ್ಯೆ ಕಡಿಮೆ ಆಗಿಲ್ಲ. ದೆಹಲಿಯಲ್ಲಿ ಹವಾಮಾನ ಇಲಾಖೆ ಹೀಟ್ ವೇವ್ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಮೇ 27 ದೆಹಲಿಯ ಮುಂಗೇಶ್ಪುರದಲ್ಲಿ 48.3 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿತ್ತು. ಹೀಗಾಗಿ ದೆಹಲಿ, ರಾಜಸ್ಥಾನದ ಕೆಲ ಪ್ರದೇಶಗಳು, ಹರಿಯಾಣ ಹಾಗೂ ಉತ್ತರ ಪ್ರದೇಶದ ಕೆಲ ಭಾಗಗಳಲ್ಲಿ ಹೀಟ್ ವೇವ್ನ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಸದ್ಯಕ್ಕೆ ದೆಹಲಿ ಹಾಗೂ ಸುತ್ತಮುತ್ತಲ ಪ್ರದೇಶ ಕಾದ ಹೆಂಚಿನಂತಾಗಿದ್ದು, ಮಳೆ ಬಿದ್ದ ನಂತರ ಅಲ್ಲಿನ ಪರಿಸ್ಥಿತಿ ಸ್ವಲ್ಪ ಸುಧಾರಿಸುವ ಸಾಧ್ಯತೆಗಳಿರುತ್ತವೆ. ಇದು ಗೆಳೆಯರೆ ಈ ಬಾರಿಯ ಮಾನ್ಸೂನ್ ಮಾರುತಗಳು ಭಾರತವನ್ನು ತಲುಪಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.